ಆಂಗ್ಲ ಕವಿ ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ತನ್ನ ಗೆಳೆಯನ ವ್ಯಕ್ತಿತ್ವವನ್ನು ಹಾಡಿ ಹೊರತ, ಅವನ ರೈಟಿಂಗ್ಸ್ ಅನ್ನು ಹಾಡಿ ಹೊರತ, ಆಸ್ ಲಾಂಗ್ ಆಸ್ ಐಸ್ ಕ್ಯಾನ್ ಸಿ ಆರ್ ಇಯರ್ಸ್ ಕ್ಯಾನ್ ಲೀವ್ ಆರ್ ಇಯರ್ಸ್ ಕ್ಯಾನ್ ಇಯರ್ ಸೋ ಲಾಂಗ್ ಲಿವ್ಸ್ ದಿಸ್ ಅಂಡ್ ದಿಸ್ ಗಿವ್ಸ್ ಲೈಫ್ ಟು ದಿ ಆಸ್ ಲಾಂಗ್ ಆಸ್ ಐಸ್ ಕ್ಯಾನ್ ಸಿ ಆರ್ ಇಯರ್ಸ್ ಕ್ಯಾನ್ ಬಿ ಇಯರ್ ಸೋ ಲಾಂಗ್ ಲಿವ್ಸ್ ದಿಸ್ ಅಂಡ್ ದಿಸ್ ಗಿವ್ಸ್ ಲೈಫ್ ಟು ದಿ ಅಂತ ಹೇಳ್ತಾನೆ. ತನ್ನ ಗೆಳೆಯನ ಬಗ್ಗೆ ಹೊಗಳ್ತಾ ಇರ್ತಾನೆ, ಎಲ್ಲಿಯವರೆಗೆ ನೋಡುವ ದೃಷ್ಟಿ ಆ ಕಣ್ಣುಗಳಿಗಿರ್ತದೆಯೋ, ಕೇಳುವಂತಹ ಸ್ಮೃತಿ ಆ ಕಿವಿಗಳಿಗಿರ್ತದೆಯೋ, ಅಲ್ಲಿಯವರೆಗೆ ಈ ಕವನ ಬದುಕಿ ಹೋಗ್ತದೆ. ಆ ಕವನ ನಿನಗೆ ಜೀವವನ್ನು ಕೊಡುತ್ತೆ, ನೀನು ಎಂದೂ ಸಾಯೋದಿಲ್ಲ ಅಂತ ಹೇಳ್ತಾನೆ. ನನಗೆ ಬಹುಶಃ ಅಡಿಗರ ಬಗ್ಗೆ ಹಾಗೆ ಅನಿಸ್ತದೆ, ಎಲ್ಲಿಯವರೆಗೆ ಮಾನವ ಈ ಓದುವ ಅಭ್ಯಾಸವನ್ನು ಉಳಿಸಿಕೊಳ್ತಾನೋ ಅಲ್ಲಿಯವರೆಗೆ ಈ ಅವರ ಸಾಹಿತ್ಯ ಜೀವಂತವಾಗಿರ್ತದೆ. ಆ ಸಾಹಿತ್ಯ ಅಡಿಗರಿಗೆ ಜೀವವನ್ನು ಕೊಡ್ತದೆ, ಅಡಿಗರು ಬದುಕಿ